ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋ ಪಾಠದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಮಾಲಿಕೆಯೊಳಗೆ ಸಾಹಿತ್ಯ ಅಧ್ಯಯನದ ಅಡಿಯೊಳಗೆ ಆದಿಕವಿ ಪಂಪ, ಕವಿತಾ ಗುಣಾರ್ಭವ ಪಂಪ, ಸರಸ್ವತಿ ಮಣಿಹಾರ ಪಂಪ, ಸರಸ್ವತಿ ಸಾರೋದಯ ಪಂಪ, ಹೀಗೆ ಹಲವಾರು ಹೆಸರುಗಳಿಂದ ಬಿರುದಾಂಕಿತದಿಂದ ಕನ್ನಡ ಸಾಹಿತ್ಯದಲ್ಲಿ ಪರಿಚಿತನಾಗಿರ್ತಕ್ಕಂತಹ ಕವಿ ಶ್ರೇಷ್ಠ ಪಂಪನ ಕುರಿತಾದಂತಹ ಒಂದು ಪರಿಚಯದ ವಿಡಿಯೋ ಪಾಠವನ್ನ ಇಂದಿನ ಒಂದು ಈ ಅವಧಿಯೊಳಗೆ ಅವಲೋಕನ ಮಾಡೋಣ. ಈ ಒಂದು ವಿಡಿಯೋ ಪಾಠ ತಮಗೆ ಇಷ್ಟ ಆದಲ್ಲಿ ಇದಕ್ಕೊಂದು ಲೈಕ್ ಅನ್ನ ಕೊಡಿ, ಇದನ್ನ ಶೇರ್ ಮಾಡಿ. ಯಾರು ಈ ವಿಡಿಯೋ ಪಾಠವನ್ನ ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ, ಯಾರು ಸಬ್ಸ್ಕ್ರೈಬರ್ ಆಗಿಲ್ಲವೋ, ಎಲ್ಲರೂ ಏನಾಗ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರಣಿ ಪಾಠಗಳ ವೀಕ್ಷಣೆಗೆ ಅವಕಾಶ ಸಿಗುತ್ತದೆ. ಬನ್ನಿ, ಇವತ್ತು ಆದಿಕವಿ ಪಂಪ, ಕವಿತಾ ಗುಣಾರ್ಭವ ಪಂಪ, ಈ ಪಂಪನ ಕವಿಯ ವಿಚಾರದ ಕುರಿತು ಇಂದಿನ ಒಂದು ವಿಡಿಯೋ ಪಾಠದೊಳಗೆ ಅವಲೋಕನ ಮಾಡೋಣ. ಕನ್ನಡ ಸಾಹಿತ್ಯದ ಹಲವಾರು ಪ್ರಥಮಗಳಿಗೆ ಕಾರಣೀಕರ್ತ ಅಂತಂದ್ರೆ ಪಂಪ ಕವಿ ಅಂತ ಕರೀತಾ ಇದ್ದೀವಿ. ಕನ್ನಡ ಸಾಹಿತ್ಯದಲ್ಲಿ ಇವತ್ತಿಗೂ ಸಂಶೋಧನೆಗೆ ಒಳಪಡುವಂತಹ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ, ಕನ್ನಡ ಸಾಹಿತ್ಯ ಆಸಕ್ತರಿಗೆ ಆಶ್ರಯವಾಗಿರ್ತಕ್ಕಂತಹ, ಕನ್ನಡ ಸಾಹಿತ್ಯ ವ್ಯವಸ್ಥೆಗೆ ಒಂದು ಅಡಿಪಾಯವನ್ನು ಹಾಕಿದಂತಹ ಕವಿ ಪಂಪ ಅಂತಕ್ಕಂತಹದ್ದು. ಇಂತಹ ಆದಿಕವಿ ಪಂಪ ಜನನ ಆದಂತಹ ಅಭಿಪ್ರಾಯಗಳನ್ನ ಇಲ್ಲಿ ಅವಲೋಕನ ಮಾಡೋಣ. ಪಂಪನಲ್ಲಿ ಇರ್ತಕ್ಕಂತಹ ಈ ಕನ್ನಡ ಭಾಷೆಯ ಮೇಲೆ ಇರ್ತಕ್ಕಂತಹ ಅಭಿಮಾನ, ಕನ್ನಡ ನಾಡಿನ ಮೇಲೆ ಇರ್ತಕ್ಕಂತಹ ಅಭಿಮಾನವನ್ನ ಕವಿ ಸ್ವತಃ ಏನ್ ಮಾಡ್ತಾ ಇದ್ದಾನಂತಂದ್ರೆ ತನ್ನ ಕಾವ್ಯದೊಳಗೆ ಏನ್ ಮಾಡ್ತಾ ಇದ್ದಾನ, ತನ್ನ ವಿಚಾರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನ. ಒಂದು ಪದ್ಯವನ್ನ ಹೇಳ್ತಾ ಇದ್ದಾನ, ಜಾಗದ ಭೋಗದ ಗೇಯದ ಅಕ್ಕರದ ಗೊಟ್ಟಿಯ ಲಂಪಿನಂ ಇಂಪುಗ ಆಳ್ಗರ್ ಮಾನಸಿರೆ ಮಾನರಂತವರಾಗಿ ಪುಟ್ಟಲೇನ್ ಆಗಿಯೂ ಮೇನ್ ತಿರ್ಬುತ್ತದೆ ತೀರದೊಡದಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ವನವಾಸಿ ದೇಶದೋಳು. ಇಲ್ಲಿ ಪಂಪನ ಈ ಒಂದು ವಿಚಾರವನ್ನು ನಾವು ಅವಲೋಕನ ಮಾಡಿದಾಗ, ವನವಾಸಿ ದೇಶ ಅಂತಂದ್ರೆ ಕನ್ನಡ ನಾಡು ಅಂತಕ್ಕಂತಹದ್ದು. ಈ ಕನ್ನಡ ನಾಡಿನಲ್ಲಿ ಹುಟ್ಟುವುದೇ ಒಂದು ಅದೃಷ್ಟ, ಹುಟ್ಟುವುದೇ ಒಂದು ಪುಣ್ಯ ಅನ್ನುವುದು ಏನಾಗ್ತಾ ಇದೆ ಅಂತಂದ್ರೆ ಈತನ ದೃಷ್ಟಿಕೋನದೊಳಗೆ ಬರ್ತಾ ಇದೆ. ಛಾಗದ ಭೋಗದ ಗೇಯದ, ಇಲ್ಲಿ ಬದುಕಲಿಕ್ಕೆ, ಇಲ್ಲಿ ಬಾಳ್ವೆಯನ್ನ ಮಾಡಲಿಕ್ಕೆ ಕನ್ನಡ ನಾಡು ಏನಾಗ್ತಾ ಇದೆ ಅಂತಂದ್ರೆ ಶ್ರೇಷ್ಠ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನ. ಇಲ್ಲಿ ಆ ಶ್ರೇಷ್ಠ ಅಂತಕ್ಕಂತಹ ವಿಚಾರಕ್ಕೆ ಕನ್ನಡದ ಕವಿಯಾಗಿರ್ತಕ್ಕಂತಹ ಪಂಪ ಈ ಮಾತನ್ನ ಯಾಕೆ ಹೇಳಿದ ಅನ್ನೋದು ಕನ್ನಡಗರ ವಿದ್ವಾಂಸರಲ್ಲಿ, ಕನ್ನಡ ಓದುಗರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಚರ್ಚೆಗಳು ಉಂಟಾಗಿರ್ತಾವು. ಆ ಚರ್ಚೆ ಆಗ್ಲಿಕ್ಕೆ ಕಾರಣ ಇಷ್ಟೇ, ಆದಿಕವಿ ಪಂಪ ಜನಿಸಿದ್ದು ಜೀವನ ಮಾಡಿದ್ದು ಎಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ಇಂದಿನ ಆಂಧ್ರ ಪ್ರದೇಶ ರಾಜ್ಯದ ಕರೀಂನಗರ ಜಿಲ್ಲೆ, ಆಂಧ್ರ ಪ್ರದೇಶ ರಾಜ್ಯದ ಕರೀಂನಗರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಧರ್ಮಪುರ ಅಂತಕ್ಕಂತಹ ಅಗ್ರಹಾರ ಬರ್ತಾ ಇದೆ. ಅಲ್ಲೇ ಆತನ ಒಂದು ಕರ್ಮಭೂಮಿ ಜನ್ಮಭೂಮಿ ಅಂತಕ್ಕಂತಹ ವಿಚಾರಗಳು ತಿಳಿದು ಬರ್ತಾ ಇದ್ದವು. ಅಂದ್ರೆ ಏನಾಗಿತ್ತು ಅಂತಂದ್ರೆ ಪಂಪನ ಎಲ್ಲ ಕರ್ಮಭೂಮಿಯ ವಿಚಾರಗಳೆಲ್ಲವೂ ಎರಡನೇ ಹರಿಕೇಸರಿ, ಎರಡನೇ ಹರಿಕೇಸರಿಯ ಒಂದು ವೆಂಗಿ ಚಾಲುಕ್ಯರ ನಾಡಿನಲ್ಲಿ ಪಂಪನ ಕರ್ಮಭೂಮಿ ಎಲ್ಲವೂ ನಡೀತಾ ಇತ್ತು ಅನ್ನೋದು ಗೋಚರ ಆಗ್ತಾ ಇದೆ. ಇಂತಹ ಪಂಪ ಕವಿಯ ಕಾಲ ಯಾವುದು ಅಂತಂದ್ರೆ 902 ಅನ್ನೋದನ್ನ ಹೇಳ್ತೀವಿ. ಆದಿಪುರಾಣದೊಳಗ 941 ಅಂತ ಬರ್ತಾ ಇದೆ. ಆದಿಪುರಾಣ ಕಾವ್ಯ ರಚನೆಯ ಕಾಲಮಾನವನ್ನೇ ಆಧಾರವಾಗಿಟ್ಟುಕೊಂಡು ವಿದ್ವಾಂಸರರು ಏನ್ ಮಾಡಿದ್ದಾರ ಅಂತಂದ್ರೆ ಕಾಲಮಾನವನ್ನ ನಿಗದಿ ಮಾಡ್ತಾ ಇದ್ದಾರ. 902 ಇತ್ತಂದ್ರು ಸರಿ, 941 ಇತ್ತಂದ್ರು ಏನಾಗ್ತಾ ಇದೆ ಅಂತಂದ್ರೆ ಅದು ಸರಿಯಾದ ವಿಚಾರ. ಇಂತಹ ಆದಿಕವಿ ಪಂಪ ಕ್ರಿಸ್ತಶಕ 902 ಅಥವಾ 941 ಅನ್ನೋದು ಅದು ಇಸ್ವಿ ವಿಚಾರ. ಈ ಪಂಪನ ವೃತ್ತಾಂತವನ್ನ ತಿಳಿಸ್ತಕ್ಕಂತಹ ಶಿಲಾಶಾಸನ ಯಾವುದು ಅಂತಂದ್ರೆ ಗಂಗಾಧರ ಶಿಲಾಶಾಸನ ಅಥವಾ ಜಿನವಲ್ಲಭ ಶಿಲಾಶಾಸನ, ಇಲ್ಲದಿದ್ದರೆ ಕುರ್ಕ್ಯಾಲ ಶಾಸನ ಅಂತ ಕರೀತಾ ಇದ್ದಾರೆ. ಈ ಕುರ್ಕ್ಯಾಲ ಶಾಸನ ಏನಾಗ್ತಾ ಇದೆ ಅಂತಂದ್ರೆ
ಆಂಧ್ರ ರಾಜ್ಯದ ಕರೀಂನಗರ ಜಿಲ್ಲೆಯ ಕುರಿಕ್ಯಾಲ ಅಂತಕ್ಕಂತಹ ಗ್ರಾಮದೊಳಗ ಒಂದು ಬೆಟ್ಟ ಯಾವುದು ಅಂತಂದ್ರ ಬೊಮ್ಮಲ ಗುಡ್ಡ ಅಂತ ಕರೀತಾ ಇದ್ದಾರ. ಬೊಮ್ಮಲ ಗುಡ್ಡ, ಈ ಒಂದು ಗುಡ್ಡದ ಮೇಲೆ ಜಿನವಲ್ಲಭ ಏನ್ ಮಾಡಿದ್ದಾರ ಅಂತಂದ್ರ ಗಂಗಾಧರ ಶಿಲಾಶಾಸನವನ್ನ ಪಂಪನ ಕವಿಯ ವಿಚಾರವಾಗಿ, ಪಂಪನ ಮನೆತನದ ವಿಚಾರವಾಗಿ ಏನ್ ಮಾಡಿದ್ದಾನ ಅಂತಂದ್ರ ತಿಳಿಸಲ್ಪಟ್ಟಿದ್ದಾನ. ಪಂಪನ ಸಹೋದರ ಯಾರು ಅಂತಂದ್ರ ಜಿನವಲ್ಲಭ. ಪಂಪನ ತಂದೆ ಯಾರು ಅಂತಂದ್ರ ಭೀಮಪ್ಪಯ್ಯ. ತಾಯಿ ಯಾರು ಅಂತಂದ್ರ ಅಬ್ಬನಬ್ಬೆ. ಆ ಅಬ್ಬನಬ್ಬೆ ಕನ್ನಡ ನಾಡಿನ ಬೆಳವಲ ಸೀಮೆ ಅಂತ ಕರಿತೀವಿ, ಬೆಳವಲ ನಾಡು ಅಂತ ಕರಿತೀವಿ. ಬೆಳವಲ ನಾಡಿನ ಅನ್ನಿಗೇರಿಯ ಜೋಯಿಸಿಂಗನ ಮಗಳು ಅಬ್ಬನಬ್ಬೆ ಪಂಪನ ತಾಯಿ, ಭೀಮಪ್ಪಯ್ಯ ಪಂಪನ ತಂದೆ ಅನ್ನೋದನ್ನ ಹೇಳ್ತೀವಿ. ವಿದ್ಯಾಗುರುಗಳು ಯಾರು ಅಂತಂದ್ರ ದೇವೇಂದ್ರ ಮುನಿ ಅಂತ ಕರಿತೀವಿ. ಆಶ್ರಯದಾತ ಯಾರು ಅಂತಂದ್ರ ಸಾಮಂತ ಅರಸ ಎರಡನೇ ಹರಿಕೇಶರಿ. ಈ ಎಲ್ಲ ವೃತ್ತಾಂತಗಳು ಏನಾಗ್ತಾ ಇದೆ ಅಂತಂದ್ರ ಗಂಗಾಧಾರ ಶಿಲಾಶಾಸನದಲ್ಲಿ ದೊರಕಿ ಬರ್ತಾ ಇದೆ, ಆಕರಗಳು ವೇಮುಲವಾಡ ಶಾಸನದಲ್ಲಿ ದೊರಕಿ ಬರ್ತಾ ಇದೆ. ಕಾವ್ಯಗಳಲ್ಲಿ ಪಂಪ ರಚನೆ ಮಾಡಿದಂತಹ ಕಾವ್ಯಗಳಲ್ಲಿಯೂ ಈ ಪಂಪನ ಮನೆತನದ ವಿಚಾರಗಳನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ತಿಳಿಸಲ್ಪಡ್ತಾ ಇದ್ದಾನ. ಇಷ್ಟೇ ಅಲ್ಲದೆ ಎರಡನೇ ಹರಿಕೇಸರಿಗೆ ಸಂಬಂಧಪಟ್ಟಂತಹ ಶಿಲಾಶಾಸನಗಳಲ್ಲಿ ಕವಿ ಪಂಪನ ಕುರಿತಾದಂತಹ ಮಾಹಿತಿ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದಾಗ, ಸಂಗ್ರಹ ಮಾಡಿದಾಗ ಒಮ್ಮತದ ಅಭಿಪ್ರಾಯ ಪಂಪನ ಕುರಿತಾಗಿ, ಪಂಪನ ಕವಿ ಪರಿಚಯದ ಕುರಿತಾಗಿ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಆ ಪಂಪ ಕಾವ್ಯ ರಚನೆಯನ್ನ ಮಾಡ್ತಾ ಇದ್ದಾನ. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಈ ಆದಿಪುರಾಣ ಆಗಮಿಕ ಕಾವ್ಯ, ವಿಕ್ರಮಾರ್ಜುನ ವಿಜಯ ಏನಾಗ್ತಾ ಇದೆ ಅಂತಂದ್ರ ಲೌಕಿಕ ಕಾವ್ಯ. ಇಲ್ಲಿ ಈ ಎರಡೂ ಕಾವ್ಯಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕವಿ ಪಂಪ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ತನ್ನನ್ನು ತಾನು ಕುರಿತು ಏನ್ ಮಾಡ್ತಾ ಇದ್ದಾನ ಅಂತಂದ್ರ ವರ್ಣಿಸಿ ಕೊಡ್ತಾ ಇದ್ದಾನ. ಕ್ರಿಸ್ತ 902 ದುಂದುಬಿ ನಾಮ ಸಂವತ್ಸರದಲ್ಲಿ ತನ್ನ ಜನನವನ್ನ ಹೇಳ್ತಾ ಇದ್ದಾನ. ದುಂದುಬಿ ನಾಮ ಸಂವತ್ಸರದಲ್ಲಿ ಜನನ ಆಯಿತು. ತನ್ನ ಬಾಹ್ಯ ರೂಪವನ್ನ, ತನ್ನ ಆಂತರಿಕ ಸೌಂದರ್ಯದ ಕುರಿತಾದಂತಹ ಮಾತುಗಳನ್ನ ಹೇಳ್ತಾ ಇದ್ದಾನ. ಲಲಿತ ಮಧುರ ಅಲಂಕಾರ, ಲಲಿತ ಮಧುರ ಅಲಂಕಾರ ಅಂತಕ್ಕಂತಹ ವಿಚಾರವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ತಿಳಿಸಲ್ಪಡ್ತಾ ಇದ್ದಾನ. ಲಲಿತ ಮಧುರ ಅಲಂಕಾರ ಹಿತಮಿತ ಮಾತು, ಹಿತಮಿತ ಮಾತು ಅನ್ನೋದನ್ನ ಹೇಳ್ತಾ ಇದ್ದಾನ. ಇದರ ಜೊತೆಗೆ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಕದಳಿ ಗರ್ಭ ಶ್ಯಾಮ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾನ. ತನ್ನ ಬಾಹ್ಯ ರೂಪ ಅಂದ್ರೆ ಏನು, ತಾನು ಯಾವ ಬಣ್ಣವನ್ನ ಹೊಂದಿದ್ದೇನೆ, ಕದಳಿ ಗರ್ಭ ಶ್ಯಾಮ. ಕದಳಿ ಗರ್ಭ ಶ್ಯಾಮ ಅಂತಂದ್ರ ಇತ್ತ ಕಡೆ ಕಪ್ಪನು ಅಲ್ಲ, ಇತ್ತ ಕಡೆ ಬಿಳುಪನು ಅಲ್ಲ, ಮಧ್ಯಮ ಬಣ್ಣವನ್ನ ಹೊಂದಿದ್ದವನು ಅನ್ನೋದನ್ನ ಹೇಳ್ತಾ ಇದ್ದಾನ. ಕದಳಿ ಗರ್ಭ ಶ್ಯಾಮ, ಅದರ ಜೊತೆಗೆ ಮಧ್ಯಮ ಶರೀರ ಅನ್ನೋದನ್ನ ಹೇಳ್ತಾನ. ಮಧ್ಯಮ ಶರೀರ, ಈ ಕಡೆ ದಪ್ಪನೂ ಅಲ್ಲ, ಈ ಕಡೆ ತೆಳುನೂ ಅಲ್ಲ, ಮಧ್ಯಮ ಶರೀರ, ಹಿತಮಿತವಾದಂತಹ ಮಾತು, ರಸಿಕ ಶಿಖಾಮಣಿ ಅಂತಕ್ಕಂತಹ ವಿಚಾರವನ್ನ ಹೇಳುತ್ತ ಈತನ ಶಿಸ್ತು ಹರಿಕೇಶರಿಗೆ ಏನಾಗಿತ್ತು ಅಂತಂದ್ರ ಅತ್ಯಂತ ಮೆಚ್ಚುಗೆ ಆಗಿತ್ತು. ಆ ಶಿಸ್ತು ಹೆಂಗಿತ್ತು ಅಂತಂದ್ರ ಸ್ವತಃ ಪಂಪ ಕವಿನೇ ಹೇಳ್ತಾನ. ಏನ್ ಕಲಿಯಾಗಿ, ಏನ್ ಕವಿಯಾಗಿ, ನಾನು ಒಬ್ಬ ಕಲಿಯಾಗಿ ಒಬ್ಬ ಕವಿಯಾಗಿ ಅಂತಕ್ಕಂತಹ ವಿಚಾರವನ್ನ ಹೇಳ್ಕೊತಾ. ಕಲಿ ಅಂತಂದ್ರ ಸೂರ ಅಂತ ಕರಿತೀವಿ, ಅಂದ್ರೆ ಏನು, ವೈರಿಗಳ ಜೊತೆಗೆ ಹೋರಾಡುವಂತಹ ವ್ಯಕ್ತಿ, ಪರಾಕ್ರಮಿ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಏನು, ಅರಸ ಯುದ್ಧಕ್ಕೆ ಬಾ ಅಂತಂದ್ರ ಒಬ್ಬ ಕಲಿಯಾಗಿ ಸೈನಿಕನಾಗಿ ಏನಾಗ್ತಾ ಇದ್ದ ಅಂತಂದ್ರ ದಂಡನಾಗಿ ತಾನು ಹೋಗುವಂತಹ ಕೆಲಸ. ಅಂದ್ರೆ ಏನು, ಸವ್ರಕ್ಕೂ ಸೈ ಸಾಹಿತ್ಯವನ್ನ ರಚನೆ ಮಾಡ್ಲಿಕ್ಕೂ ನಾನು ಸಿದ್ಧ ಅಂತಕ್ಕಂತಹ ವಿಚಾರ ಈ ಕವಿ ಪಂಪನಿಂದ ನಮ್ಗೆ ಏನಾಗ್ತಾ ಇದೆ ಅಂತಂದ್ರ ತಿಳಿದು ಬರ್ತಾ ಇದೆ. ಇಂತಹ ಕವಿ ರಚನೆ ಮಾಡಿದ್ದು ಎರಡು ಕಾವ್ಯಗಳನ್ನ, ಒಂದು ಆದಿಪುರಾಣ, ಒಂದು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಅನ್ನೋದೇನಾಗ್ತಾ ಇದೆ ಅಂತಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿ. ಜೈನ ಧರ್ಮದ ಪ್ರಥಮ ತೀರ್ಥಂಕರನಾಗಿರ್ತಕ್ಕಂತಹ ಆದಿನಾಥ, ಋಷಭ ದೇವ ಇವರ ಕುರಿತಾದಂತಹ ಒಂದು ಧರ್ಮದ ನಿಷ್ಠೆಯಾಗಿ ಆದಿಪುರಾಣವನ್ನ ರಚನೆ ಮಾಡ್ತಾ ಇದ್ದಾನ. ಲೌಕಿಕ ಕಾವ್ಯ, ಹರಿಕೇಶರಿಗೆ ಹೋಲಿಸಿ, ಅರ್ಜುನನನ್ನ ಅದಕ್ಕೆ ಹರಿಕೇಶರಿಗೆ ಹೋಲಿಸಿ ಈ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯವನ್ನ ರಚನೆ ಮಾಡ್ತಾ ಇದ್ದಾನ. ಅದರ ಬಗ್ಗೆ ಮುಂದಿನ ಕಾವ್ಯ ಪರಿಚಯ ಬಗ್ಗೆ ಮುಂದಿನ ವಿಡಿಯೋ ಪಾಠವನ್ನ ರೆಡಿ ಮಾಡ್ತಾ ಇದ್ದೀನಿ.
ಇನ್ನ ಈ ಎರಡೂ ಕಾವ್ಯಗಳಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ, ಕವಿ ಪಂಪನಿಗೆ ನಾಡೋಜ ಅಂತಕ್ಕಂತಹ ಬಿರುದು, ಸರಸ್ವತಿ ಮಣಿಹಾರ ಅಂತಕ್ಕಂತಹ ಬಿರುದು, ಪುರಾಣ ಕವಿ ಅಂತಕ್ಕಂತಹ ಬಿರುದು, ಸರಸ್ವತಿ ಸಾರೋದಯ ಅಂತಕ್ಕಂತಹ ಬಿರುದು, ಎರಡನೇ ಹರಿಕೇಶರಿಯಿಂದ ಬಿರುದು ದೊರಕಿಸಲ್ಪಟ್ಟಂತಹ ಕವಿತಾ ಗುಣಾರ್ಣವ ಅಂತಕ್ಕಂತಹ ಬಿರುದು. ಗುಣಾರ್ಣವ ಅನ್ನೋದೇನಾಗ್ತಾ ಇದೆ ಅಂತಂದ್ರ ಹರಿಕೇಶರಿಗೆ ಇರ್ತಕ್ಕಂತಹ ಬಿರುದು, ಕವಿತಾ ಗುಣಾರ್ಣವ ಅನ್ನೋದು ಪಂಪನಿಗೆ ಬಂದಂತಹ ಬಿರುದು. ಈ ರೀತಿಯಾದಂತಹ ಒಂದು ಹೆಮ್ಮೆಯನ್ನ ಕವಿ ಪಂಪ ಏನ್ ಮಾಡಿದ್ದಾನ ಅಂತಂದ್ರ ಹೇಳಿಕೊಂಡಿದ್ದಾನ. ಹಾಗಾಗಿ ಕವಿ ಪಂಪನ ಕುರಿತಾದಂತಹ ಪರಿಚಯ ಬಹಳಷ್ಟು ಏನಾಗಿದೆ ಅಂತಂದ್ರ ಆಧಾರಗಳು ನಮಗೆ ಉತ್ಖನನ ಆಗಿದ್ದಾವೆ. ಇಂತಹ ಕವಿ ಕನ್ನಡ ನಾಡಿನಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಕನ್ನಡ ನಾಡಿನ ಓದುಗ ಬಳಗವನ್ನ ಇವತ್ತಿಗೂ ಸೆರೆ ಹಿಡಿದಿರುವಂತಹ ಶಕ್ತಿ ಏನಾಗ್ತಾ ಇದೆ ಅಂತಂದ್ರೆ ಕವಿ ಪಂಪನ ರಚನೆ ಆದಂತಹ ಕಾವ್ಯಗಳು, ಕವಿ ಪಂಪನಿಂದ ರಚಿಸಲ್ಪಟ್ಟಂತಹ ಕಾವ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳು ಬರ್ತಾ ಇದ್ದಾವು. ಇವತ್ತಿಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ, ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ಆದಿಕವಿ ಪಂಪ ಅಂದ್ರ ಕನ್ನಡ ಸಾಹಿತ್ಯ, ಕನ್ನಡ ಸಾಹಿತ್ಯ ಅಂತಂದ್ರ ಅಲ್ಲಿ ಆದಿಕವಿ ಪಂಪ ಇರಲೇಬೇಕು. ಅದು ಯಾವುದೇ ರೀತಿಯಾದಂತಹ ಪಠ್ಯಕ್ರಮಗಳಲ್ಲಿ, ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕವಿ ಪಂಪನ ಕುರಿತಾಗಿ, ಪಂಪನ ಕಾವ್ಯಗಳ ಕುರಿತಾಗಿ ಒಂದಲ್ಲ ಒಂದು ಪ್ರಶ್ನೆಗಳು ಏನಾಗಿರ್ತಾವು ಅಂತಂದ್ರ ಬಂದೇ ಬಂದಿರ್ತಾವು. ಇಂತಹದೇ ಪರೀಕ್ಷೆ ಅಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಕನ್ನಡ ಪ್ರಶ್ನೆಗಳು ಅಂತಂದ್ರ ಅಲ್ಲಿ ಒಂದು ಪ್ರಶ್ನೆ ಏನಾಗಿರ್ತೈತಿ ಅಂತಂದ್ರ ಪಂಪನಿಗೆ ಮೀಸಲು. ಅದು ಕವಿಯ ಮನೆತನ ಆಗಿರ್ಬೋದು, ಕವಿಯ ಸಾಹಿತ್ಯ ಆಗಿರ್ಬೋದು, ಪಂಪನ ಕುರಿತಾದಂತಹ ಒಂದು ಪ್ರಶ್ನೆ ಏನಾಗಿರ್ತೈತಿ ಅಂತಂದ್ರ ಅದು ಮೀಸಲಾಗಿರ್ತೈತಿ. ಹಾಗಾಗಿ ಕಲಿಕಾರ್ಥಿಗಳೇ, ಸ್ಪರ್ಧಾ ಪರೀಕ್ಷೆಗೆ ಅಣಿಯಾಗುತ್ತಿರತಕ್ಕಂತಹ ಸ್ಪರ್ಧಾ ಮಿತ್ರರೇ, ಪಂಪನ ಕುರಿತಾದಂತಹ ಮನೆತನದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಇಲ್ಲಿ ಹೇಳಿದಂತಹ ಈ ವಿಷಯದ ಒಂದೊಂದು ಪದಗಳು ಏನಾಗ್ತಾ ಇದ್ದಾವು ಅಂತಂದ್ರ ಪರೀಕ್ಷಾ ದೃಷ್ಟಿಕೋನಕ್ಕೆ, ಸಾಹಿತ್ಯ ಅಧ್ಯಯನದ ದೃಷ್ಟಿಕೋನಕ್ಕೆ ಇವೆಲ್ಲವೂ ಏನಾಗ್ತಾ ಇದ್ದಾವು ಅಂತಂದ್ರ ಪೂರಕ ಆಗ್ತಾ ಇದ್ದಾವು. ಯಾವುದೇ ಪರೀಕ್ಷೆಯಲ್ಲಿ ಇಲ್ಲಿ ಇರ್ತಕ್ಕಂತಹ ಒಂದು ವಿಷಯದ ಪದಗಳನ್ನ ಏನ್ ಮಾಡ್ರಿ ಅಂತಂದ್ರ ನೀವು ನೋಟ್ಸ್ ಮಾಡ್ಕೊಡ್ರಿ, ಒಂದು ಟಿಪ್ಪಣಿಯನ್ನ ಮಾಡ್ಕೊಡ್ರಿ, ಮೇಲಿಂದ ಮೇಲೆ ಅವುಗಳನ್ನ ಆಲಿಸುತ್ತಾ ಹೋಗ್ರಿ. ಅವಾಗ ಏನಾಗ್ತಾ ಇದೆ ಅಂತಂದ್ರ ಈ ಕವಿ ಪಂಪನ ಪರಿಚಯ ನಿಮಗೆ ಏನಾಗ್ತೈತಿ ಅಂತಂದ್ರ ಅತ್ಯಮ ಉತ್ತಮವಾಗಿ ಅದು ನಿಮಗೆ ಏನಾಗ್ತಾ ಇದೆ ಅಂತಂದ್ರ ಮನವರಿಕೆ ಆಗ್ತಾ ಇದೆ. ಇದು ಏನಾಗ್ತಾ ಇದೆ ಅಂತಂದ್ರ ಕವಿತಾ ಗುಣಾರ್ಣವ ಬಿರುದಾಂಕಿತ ಕವಿ ಪಂಪನ ಒಂದು ಸಣ್ಣ ಕಿರುಪರಿಚಯದ ವಿಡಿಯೋ ಪಾಠ ಏನಾಗ್ತಾ ಇದೆ ಅಂತಂದ್ರೆ ಇದು ಆಗ್ತಾ ಇದೆ. ಮುಂದಿನ ವಿಡಿಯೋ ಪಾಠದಲ್ಲಿ ಕವಿ ಪಂಪ ರಚನೆ ಮಾಡಿದಂತಹ ಆಗಮಿಕ ಕಾವ್ಯ, ಕವಿ ಪಂಪ ರಚನೆ ಮಾಡಿದಂತಹ ಲೌಕಿಕ ಕಾವ್ಯಗಳು, ಈ ಕಾವ್ಯಗಳ ವಿಶೇಷತೆಗಳು ಏನು, ವೈಶಿಷ್ಟ್ಯತೆಗಳು ಏನು, ಕವಿ ಯಾಕೆ ರಚನೆ ಮಾಡಿದ, ಹಿನ್ನೆಲೆ ಏನಿತ್ತು, ಆ ರೀತಿಯಾದಂತಹ ಒಂದು ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಪಾಠದಲ್ಲಿ ಅವಲೋಕನ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋ ಪಾಠ ತಮಗೆ ಇಷ್ಟ ಆದಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಇದಕ್ಕೊಂದು ಲೈಕ್ ಅನ್ನ ಕೊಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ, ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲೋ ಸಬ್ಸ್ಕ್ರೈಬರ್ ಆಗಿ ಬಹಳಷ್ಟು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಪಾಠವನ್ನ ನಿಮ್ಮ ಮುಖಾಂತರ ಏನ್ ಮಾಡ್ರಿ ಅಂತಂದ್ರೆ ಶೇರ್ ಮಾಡಿ. ಏನಾದರೂ ವಿಚಾರಗಳನ್ನ ಚರ್ಚೆ ಮಾಡೋದಿತ್ತು ಅಂತಂದ್ರೆ ಕಮೆಂಟ್ಗಳ ಮೂಲಕವಾಗಿ ಚರ್ಚೆ ಮಾಡಿ, ವಿಷಯದ ನೈಪುಣ್ಯತೆಗೆ, ವಿಷಯದ ಬದಲಾವಣೆಗೆ, ಹೊಸ ವಿಷಯವನ್ನು ಅಳವಡಿಸಿಕೊಳ್ಳಿಕ್ಕೆ ಚರ್ಚೆ ಅತ್ಯುತ್ತಮವಾದಂತಹ ಒಂದು ಮಾರ್ಗ ಅನ್ನೋದನ್ನು ತಮಗೆ ತಿಳಿಸುತ್ತಾ ಈ ಒಂದು ವಿಡಿಯೋ ಪಾಠಕ್ಕೆ ವಿರಾಮವನ್ನು ನೀಡುತ್ತಾ ಇದ್ದೀನಿ. ನಮಸ್ಕಾರಗಳು. ಶರಣು ಶರಣಾರ್ಥಿ.